ಸೊ ನಮ್ಮ ಶಿಕ್ಷಕರಿಗೆ 8th ಸ್ಟ್ಯಾಂಡರ್ಡ್ಗೆ ಸಮ್ ಟೀಚ್ ಮಾಡ್ತಕ್ಕಂಥ ಎಲ್ಲ ಶಿಕ್ಷಕರೊಂದದವರಿಗೆ ಆ್ಯಕ್ಟಿವಿಟೀಸ್ ವೀಕ್ಲಿ ಟು ಆ್ಯಕ್ಟಿವಿಟೀಸನ್ನು ನಾನು ನಿಮಗೆ ನೀಡ್ತಾ ಇದ್ದೀನಿ. ಖಂಡಿತವಾಗೂ ನೀವೆಲ್ಲರಿಗೂ ಸಕ್ಸಸ್ಫುಲ್ ಅನ್ನೋ ಆದಾಯ ಆಗ್ತೀರಾ. ಸೊ ಇದರಿಂದ ಭಾಳಷ್ಟು ನಿಮಗೆ ಭಾಳಷ್ಟು ಉಪಯೋಗ ಇರತಕ್ಕಂಥ ಆ್ಯಕ್ಟಿವಿಟೀಸು. ಇದನ್ನು ಪ್ರತಿ ವಿದ್ಯಾರ್ಥಿಗಳ ಮೇಲೆ ಪ್ರಯೋಗವನ್ನು ಮಾಡಿ ನೀವು ಅತ್ಯುತ್ತಮ ಮಕ್ಕಳಲ್ಲಿ ಅತ್ಯುತ್ತಮ ಸಾಧನೆಯನ್ನು ಮಾಡಲಿಕ್ಕೆ ಬಹಳಷ್ಟು ಉಪಯೋಗ ಆಗಂತ ಅಂದರೆ ತಪ್ಪಾಗಲಾರ್ದು. ಸೊ ಮಕ್ಕಳಲ್ಲಿ ಕಲಿಕೆಯನ್ನು ಹೆಚ್ಚಿಸಲಿಕ್ಕೆ ಅಂದರೆ ಹೌ ಟು ಲರ್ನಿಂಗ್ ಟು ಇನ್ ಇಂಗ್ಲೀಷ್, ಸೊ ಫಸ್ಟು ಲೆಟರ್ ರೈಟಿಂಗ್ಸನ್ನು ಪ್ರಾಕ್ಟೀಸ್ ಮಾಡಿ, ಅದು ಸ್ಮಾಲ್ ಲೆಟರ್ಸ್ ಆಗಿರ್ಬೋದು, ಕ್ಯಾಪಿಟಲ್ ಲೆಟರ್ ಆಗಿರ್ಬೋದು, ರೈಟಿಂಗ್ ಸ್ಕಿಲ್ಲನ್ನು ಮಾಡ್ತಕ್ಕಂಥ ವಿಧಾನ, ರೈಟಿಂಗ್ ಸ್ಕಿಲ್ಲನ್ನು ಮಾಡೋ ಒಂದು ವಿಧಾನಗಳನ್ನು ನೀವು ಮಾಡಲೇಬೇಕಾಗುತ್ತೆ. ಸೊ ಇದರಿಂದ ನಿಮಗೆ ಮಕ್ಕಳಲ್ಲಿ ಹ್ಯಾಂಡ್ ರೈಟಿಂಗನ್ನು ಇಂಪ್ರೂವ್ಮೆಂಟ್ ಮಾಡೋದಕ್ಕಂಥ ವಿಧಾನ ಆಗುತ್ತೆ. ಸೊ ಟ್ರ್ಯಾಕ್ಸ್ ಆಫ್ ರೈಟಿಂಗ್ಸ್ ಇದ್ದ ಆಲ್ಫಾಬೆಟ್ಸ್ ಆದ ಟ್ರ್ಯಾಕ್ನಲ್ಲಿ ಇಟ್ಟು ಮಕ್ಕಳಲ್ಲಿ ಆ್ಯಕ್ಟಿವಿಟೀಸನ್ನು ಮಾಡಿಸೋದ್ರಿಂದ ನಿಮಗೆ ಮಕ್ಕಳಲ್ಲಿ ಸ್ಕೋರ್ಗಳನ್ನ ಮಾಡಿಸ್ಲಿಕ್ಕೆ ಭಾಳಷ್ಟು ಉಪಯೋಗ ಆಗುತ್ತೆ. ಸೊ ಅದ್ರ ಜೊತೆಗೆ ನಿಮ್ಮ ಆ್ಯಕ್ಟಿವಿಟೀಸ್ ನಂಬರ್ ಒನ್, ಆ್ಯಕ್ಟಿವಿಟೀಸ್ ಒನ್ನಲ್ಲಿ ನೀವು ಪಿಕ್ಚರ್ಸನ್ನು ಕೊಟ್ಟು ಅದರ ಮಿಸ್ಸಿಂಗ್ ಲೆಟರ್ಗಳನ್ನು ನೀಡಿ. ಮಿಸ್ಸಿಂಗ್ ಲೆಟರ್ಗಳನ್ನು ನೀಡೋದ್ರಿಂದ ಯಾವ ಲೆಟರನ್ನು ಮಿಸ್ ಮಾಡಿದ್ದಾರೆ ಅನ್ನೋ ವಿಧಾನ ನಿಮಗೆ ಗೊತ್ತಾಗುತ್ತೆ. ಸೊ ಇದರಿಂದ ನಿಮಗೆ ಕಲಿಕೆಯಲ್ಲಿ ಹೆಚ್ಚಳವಾಗ್ತಕ್ಕಂಥ ವಿಧಾನ ಆಗುತ್ತೆ. ಡೇಸ್ ಆಫ್ ದ ವೀಕ್ಸ್, ಡೇಸನ್ನು ಯಾವ ರೀತಿ ಬರೆಯೋದು, ಯಾವ ರೀತಿ ಬರೆದು ಪ್ರ್ಯಾಕ್ಟೀಸ್ ಮಾಡಬೇಕು, ಅದರಿಂದ ನೀವು ಯಾವ ರೀತಿ ಕಲಿಕೆಯನ್ನು ಮಾಡ್ತೀರಾ ಅನ್ನೋ ವಿಧಾನವನ್ನು ಮಾಡ್ತಾ ಇದೆ. ನೆಕ್ಸ್ಟ್ ಒನ್ ಅಲ್ಲಿ ನೋಡಿ, ನಂಬರ್ಸ್, ನಂಬರ್ಸನ್ನು ಕೊಡಿ. ನಂಬರ್ಸನ್ನು ಕೊಟ್ಟು ಟ್ರ್ಯಾಕನ್ನು ಔಟ್ ಮೆಥಡ್ಸನ್ನು ಫಾಲೋ ಮಾಡಿ. ವೀಕ್ಲಿ ಫಾರ್ ಮೆಥಡ್ಸ್ ಇನ್ ದ ಟ್ರ್ಯಾಕಿಂಗ್ಸ್ ಇನ್ 1 to 100, 100ಅನ್ನು ನಿಮಗೆ ಬೇಕಾಗಿರೋ ರೀತಿಯಲ್ಲಿ ಕಲಿಕೆಯನ್ನು ಹಿಡಿ. ಸೊ ಕಲಿಕೆಯನ್ನು ಆದರ್ಶವನ್ನಾಗಿ ಇಟ್ಟುಕೊಂಡು ಅನುಕೂಲವಾಗೋ ರೀತಿಯಲ್ಲಿ ಕಲಿಕೆಯನ್ನು ನೀಡಿ ಅಂತ. ಆಮೇಲೆ ನೆಕ್ಸ್ಟ್ ಒಂದು ರೈಟಿಂಗ್ ಸ್ಕಿಲ್ ಅಂತ ಅಂದರೆ 5ನೇ ರೈಟಿಂಗ್ ಸ್ಕಿಲ್ನಲ್ಲಿ, 6ನೇ ಪಾರ್ಟ್ ಆಫ್ ದ ರೈಟಿಂಗ್ ಸ್ಕಿಲ್ನಲ್ಲಿ ನೀವು ರೈಟಿಂಗ್ಸ್ ರಾಂಗ್ ಆ್ಯಂಡ್ ಪ್ರೊಫೈಲ್ಸ್ ಅಂದರೆ ರಾಂಗ್ ಪ್ರೊಫೈಲ್ಸನ್ನು ನೀಡ್ತಕ್ಕಂಥ ಮೆಥಡ್ಸ್ ಅಂದರೆ ತಪ್ಪಾಗಲಾರ್ದು. ಸೊ ಮತ್ತು ಲೆಟರನ್ನು ಮಿಕ್ಸಿಂಗನ್ನು ಕೊಟ್ಟು ಅದರ ಜೊತೆಗೆ ಆಬ್ಜೆಕ್ಟಿವ್ಸ್ ಮೆಥಡ್ಸನ್ನು ಮಾಡೋದ್ರಿಂದ ನಿಮಗೆ ಅನುಕೂಲ ಆಗುತ್ತೆ. ಸೊ ಅದರಿಂದ ಬಾಡಿ, ಬಾಡಿ ಪಾರ್ಟ್ಸ್ ಆಫ್ ದ ಬಾಡಿ ಅಂತ ಅಂದರೆ ಪಾರ್ಟ್ ಆಫ್ ದ ಬಾಡಿನಲ್ಲಿ ನೀವು ನೀಡ್ತಕ್ಕಂಥ ವಿಧಾನ ಹೇಗೆ, ಸೊ ಅದರಿಂದ ಹೇಗಿರುತ್ತೆ, ಆಪೋಸಿಟ್ಸ್, ಆಪೋಸಿಟ್ನ ನೀಡ್ತಕ್ಕಂಥ ವಿಧಾನ ಹೇಗೆ, ಸೊ ಅದರಿಂದ ನಿಮಗೆ ಅನುಕೂಲ ಆಗ್ತಕ್ಕಂಥ ವಿಚಾರಗಳನ್ನು ಮೂಡಿಸ್ತಾ ಇದ್ವಿ. ಸೊ ಇದರಿಂದ ನಿಮಗೆ ಭಾಳಷ್ಟು ಉಪಯೋಗ ಆಗ್ತಕ್ಕಂಥ ವಿಚಾರಗಳನ್ನು, ರೀಡಿಂಗ್ ಸ್ಕಿಲ್ ಆ್ಯಂಡ್ ರೈಟಿಂಗ್ ಸ್ಕಿಲ್ ಎಲ್ಲ ರೀತಿಯಲ್ಲಿ ಎವರಿ ಪಾರ್ಟ್ ಆಫ್ ದ ಸ್ಕಿಲ್ ಸಬ್ಜೆಕ್ಟ್ ಆ್ಯಂಡ್ ಪ್ರಾಕ್ಟಿಕಲ್ ಅಂತ ನೀಡಿ. ಸೊ ಅದರಿಂದ ನಿಮಗೆ ಭಾಳಷ್ಟು ಉಪಯೋಗ ಇರ್ತಕ್ಕಂಥ ಮಾಹಿತಿಗಳು. ಸೊ ಆದಷ್ಟು ಮಕ್ಕಳಲ್ಲಿ ಕಲಿಕೆಯನ್ನು ಎಬಿಲಿಟೀಸ್, ಐಡೆಂಟಿಫಿಕೇಷನ್ ನೇಮ್ ಆಫ್ ದ ಕಲರ್ಸ್ ಆ್ಯಂಡ್ ನಂಬಿಲಿಂಗ್ ದ ಕಲರ್ಸ್ ಆಫ್ ದ ನಂಬರ್, ಯಾವ ಜಾಗಕ್ಕೆ ಯಾವ ಯಾವ ಕಲರನ್ನು ನೀಡಬೇಕು ಅದು ಆದರ್ಶ ಕಲಿಕೆಯಲ್ಲಿ ಮೊದಲನೇ ಅಂತ. ಮಿಸ್ಸಿಂಗ್ ಲೆಟರ್ಗಳನ್ನು ಆಗಾಗ ಬಳಕೆಯನ್ನು ಮಾಡಿ. ಸೊ ಮತ್ತು ಒಂದು ಐಡಿಯಾಸನ್ನು ಫೈನಲ್ ಲಿಸ್ಟಿಸನ್ನು ಮಾಡಿ, ಹಣ್ಣುಗಳ ಫ್ರೂಟ್ಸನ್ನು ಗೆರೆ ಹಿಡಿಯೋದ್ರ ಮೂಲಕ ಇದರಿಂದ ನಿಮ್ಗೆ ಯಾವ ರೀತಿ ಕಲಿಕೆಯನ್ನು ಮಾಡ್ಬೋದು ಅನ್ನೋದು ನಿಯಮಗಳನ್ನು ರೂಪಿಸ್ತಕ್ಕಂಥದ್ದಾಗಿರುತ್ತೆ. ಸೊ ಇದ್ರ ಕಲಿಕೆಯನ್ನು ಆದರ್ಶವನ್ನಾಗಿ ಇಟ್ಕೊಂಡು ಮೆಥಡ್ಸನ್ನು ಫಾಲೋಅಪ್ ಮಾಡ್ತಕ್ಕಂಥ ಒಂದು ವಿಧಾನ. ಸೊ ನೋಡಿ, ಫಂಕ್ಷನ್ಸ್ ಆಫ್ ಮಾರ್ಕ್ಸ್, ಫಂಕ್ಷನ್ಸ್ ಆಫ್ ಮಾರ್ಕ್ಸ್ನಲ್ಲಿ ನಿಮಗೆ ನೀಡುವ ಒಂದು ಕಲಿಕೆ, ಕಲಿಕೆಯ ವಿಧಾನವೇ ಫಂಕ್ಷನ್ ಆಫ್ ಮಾರ್ಕ್ಸ್ ಅಂತಂದರೆ ತಪ್ಪಾಗಲಾರ್ದು. ಸೊ ಹೂ ಹ್ಯಾಮ್ ಐ ಅಂತ ಅಂದರೆ ಹೂ ಐ ಆಮ್ನೇ ನಮ್ಮ ಕಲಿಕೆಯ ಒಂದು ವಿಧಾನವನ್ನು ವೊಕಾಬ್ಯುಲರಿನಲ್ಲಿ ಇಂಪ್ರೂವ್ಮೆಂಟ್ ಮಾಡ್ತಕ್ಕಂಥ ವಿಧಾನ. ವೊಕಾಬ್ಯುಲರಿಯಲ್ಲಿ ಕಲಿಕೆಯ ವಿಚಾರಗಳನ್ನು ನೀಡುವ ಒಂದು ಆದರ್ಶ ವಿಚಾರ. ಸೊ ಯಾವ ರೀತಿ ಕಲಿಕೆಯನ್ನು ಮಾಡ್ಬೋದು, ಹೌ ಟು ಲರ್ನಿಂಗ್ ಕೈಂಡ್ಸ್ ಆಫ್ ದ ಸೆಂಟೆನ್ಸ್, ಕೈಂಡ್ಸ್ ಆಫ್ ದ ಸೆಂಟೆನ್ಸ್ನಲ್ಲಿ ನೀಡ್ತಕ್ಕಂಥ ವಿಚಾರ ಹೇಗಿರುತ್ತೆ, ಅದರ ವಿಚಾರವೇನು ಅಂದ ಹೀಯೆ ಮತ್ತು ಹ್ಯಾನನ್ನು ಕಲಿಕೆ ವಿಚಾರದ ಬಗ್ಗೆ ನಾವು ಹೇಗೆ ಸ್ಪಷ್ಟ ಮಾಹಿತಿಗಳನ್ನು ತಿಳಿಸೋದು. ಸೊ ಇದರಿಂದ ನಮಗೆ ಕಲಿಕೆಯ ವಿಚಾರವೇನು, ಹೂ ವಾಟ್ ವ್ಯಾನ್ ಐ ಅಂತ ಅಂದರೆ ಹೂ ವಾಟ್ ಮ್ಯಾನ್ ಐನ ಯಾವ ರೀತಿ ಕಲಿಸೋದು, ಅದರ ವಿಚಾರಗಳೇನು ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ದೀವಿ. ಟೋಟಲಾಗಿ ಓವರಲ್ ಆಗಿ ನಿಮಗೆ ಎಷ್ಟು ಮಾಹಿತಿಗಳು ಬೇಕೋ ಅಷ್ಟು ಮಾಹಿತಿಗಳನ್ನು ನಾವು ಕಲೆ ಹಾಕಿ ನೀಡಿದ್ದೀವಿ. ಸೊ ಲೆಟರ್ಗೆ ಸಂಬಂಧಪಟ್ಟಾಗಿರ್ಬೋದು ಮತ್ತು ಇದರಾಗೆ ಸಂಬಂಧಪಟ್ಟಾಗಿರ್ಬೋದು ಎಲ್ಲ ರೀತಿ ಮಾಹಿತಿಗಳನ್ನು ಕಲೆ ಹಾಕಿ ನೀಡುವ ಒಂದು ಪ್ರಯತ್ನ ನಮ್ಮದಾಗಿದೆ. ಸೊ ಆದಷ್ಟು ನಮ್ಮ ಚಾನಲ್ ಏನಿದ್ರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. 8th ಸ್ಟ್ಯಾಂಡರ್ಡ್ ಸಂಬಂಧಪಟ್ಟಂಥ ಎಂಟೈ ಮಾಹಿತಿನ ಆಗಿದ್ದೀನಿ. ಸೊ ಸಬ್ಸ್ಕ್ರೈಬ್ ಜೊತೆಗೆ ನಾವು ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ಆ ಶಿಕ್ಷಕರಿಗೆ ಭಾಳಷ್ಟು ಉಪಯೋಗ ಆಗುತ್ತೆ, ಮತ್ತಷ್ಟು ವೀಡಿಯೋಗಳನ್ನು ಹಾಕ್ಲಿಕ್ಕೆ ಭಾಳಷ್ಟು ಉಪಯೋಗ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್.